ಬೀದರ್ ಲೋಕಸಭಾ ಕ್ಷೇತ್ರ ಭಗವಂತ ಖೂಬಾ ಕೇಂದ್ರ ಸಚಿವರು ಹೌದು, ಹಾಲಿ ಸಂಸದರು ಹೌದು. ಆದರೆ ಆ ಅಪ್ಪಂಗೆ ಟಿಕೆಟ್ ಕೊಡಬಾರ್ದು ಅಂತ ಅವ್ರ ಪಕ್ಷದಳೆ ಗೊಂದಲ, ಗಲಾಟೆ, ಗುದ್ದಾಟಗಳು, ಭಿನ್ನಮತ, ಬಣಬಡಿದಾಟ. ಮಾಜಿ ಸಚಿವ ಪ್ರಭು ಚೌಹಾಣ್ ಅವರು ಹೋಗ್ಬಿಟ್ಟು ಶಿವ ಅಂದ್ಬಿಟ್ಟು ವಿಜಯನವ್ರ ಕಾಲಿಗೆ ಬಿದ್ದುಬಿಟ್ರು ಸಮಾವೇಶದಲ್ಲಿ. ದಯವಿಟ್ಟು ಈ ಸಲ ಅವ್ರಿಗೆ ಟಿಕೆಟ್ ಕೊಡಬೇಡಿ ಅಂತ. ಶಾಸಕ ಶರಣು ಸಲಗಾರ್ ಅವರು ಕೂಡ ಟಿಕೆಟ್ ಕೊಡಬೇಡಿ ಅಂತ, ಅವರಿಬ್ಬರೂ ಬಹಿರಂಗವಾಗಿ ಹೇಳ್ತಾವ್ರೆ. ಆದರೆ ಭಗವಂತ ಖೂಬಾಗೆ ಟಿಕೆಟ್ ಕೊಡಬಾರ್ದು ಅಂತ ಬಿ ಜೆ ಪಿಯ ಸಾಕಷ್ಟು ನಾಯಕರು ಬೀದರ್ ಲೋಕಸಭಾ ಕ್ಷೇತ್ರದಲ್ಲಿ ಕಾಯ್ಕೊಂಡು ಕುಳ್ಕೊಂಡವ್ರೆ, ಕೊಡಬಾರ್ದು ಅಂತ. ಏಕಾಏಕಿ ಯಡಿಯೂರಪ್ಪ ಅವ್ರ ನೇತೃತ್ವ ವಹಿಸ್ಕೊಂಡವ್ರೆ ಎಲ್ಲ ಸಮಸ್ಯೆನ ಬಗೆಹರಿಸ್ತೀನಿ ಅಂತ. ಇದು ಬಿ ಜೆ ಪಿ ಕತೆ. ಆದರೆ ಕಾಂಗ್ರೆಸ್ನಲ್ಲಿ ಯಾರಿಗೆ ಟಿಕೆಟ್? ಕಳೆದ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ 2019 ಸುಮಾರು 116,000 ಮತಗಳ ಅಂತರದಿಂದ ಭಗವಂತ ಖೂಬಾ ಅವರ ವಿರುದ್ಧ ಸೋತಿರುವಂತಹ ಸದ್ಯ ಸಚಿವರಾಗಿರುವಂಥ ಈಶ್ವರ್ ಖಂಡ್ರೆ ಅವರೇ ಮತ್ತೆ ನಿಂತ್ಕೋಬೇಕಾ? ಯಾಕಂದರೆ ಕಾಂಗ್ರೆಸ್ಗೆ ತುಂಬ ಟಫ್ ಇದೆ, ತುಂಬ ಕ್ಷೇತ್ರಗಳಲ್ಲಿ ಸಚಿವರುಗಳು ಕಣಕ್ಕಿಳಿಯಲೇಬೇಕಾದ ಅನಿವಾರ್ಯತೆ ಇದೆ. ಒಂದು ಇಲ್ಲ, ಅವ್ರ ಮಗ ಸಾಗರ್ ಖಂಡ್ರೆ ತುಂಬ ಆ್ಯಕ್ಟಿವ್ ಆಗವ್ರೆ, ಬೀದರ್ ಲೋಕಸಭಾ ಕ್ಷೇತ್ರದಲ್ಲಿ ಅವ್ರಿಗೆ ಟಿಕೆಟ್ ಕೊಡಬೇಕಾ ಅಂತ. ಖೂಬಾಗೆ ಹೋಲಿಸಿದರೆ ಸಾಗರ್ ಖಂಡ್ರೆ ಅವರ ವರ್ಚಸ್ಸು ಏನೂ ಅಲ್ಲ. ಖೂಬಾಗೆ ಹೋಲಿಸಿದರೆ ಈಶ್ವರ್ ಖಂಡ್ರೆ ಅವರ ವರ್ಚಸ್ಸು ತುಂಬಾ ಹೆಚ್ಚು. ಖೂಬಾ ಏನು ಮಾಡೋರು ಗೊತ್ತಿಲ್ಲ, ಆದರೆ ಆ ಭಾಗದಲ್ಲಿ ಖಂಡ್ರೆ ಸಾಹೇಬರು ಖಂಡ್ರೆ ಸಾಹೇಬರು ಅಂತಾರೆ, ಮಿನಿಸ್ಟ್ರು ಬೇರೆ. ಹೀಗಾಗಿ ಖೂಬಾರನ್ನು ಸೋಲಿಸಬೇಕು ಅಥವಾ ಬಿ ಜೆ ಪಿ ಯಾವುದೇ ಅಭ್ಯರ್ಥಿಯನ್ನು ಸೋಲಿಸಬೇಕು ಅಂದರೆ ಸಾಗರ್ ಖಂಡ್ರೆಗಿಂತ ಹೆಚ್ಚಾಗಿ ಈಶ್ವರ್ ಖಂಡ್ರೆ ಅವರೇ ನಿಂತರೆ ಒಳ್ಳೆಯದು ಅನ್ನೋ ಮಾತುಗಳನ್ನು ಆ ಭಾಗದಲ್ಲಿ ಜನ ಹೇಳ್ತಾರೆ. ಆದರೆ ಅಪ್ಪ ಮಗನ ಜೊತೇಲಿ ರಾಜಶೇಖರ್ ಪಾಟೀಲ್ ಕೂಡ ನಾನು ಸ್ಪರ್ಧೆಯಲ್ಲಿ ಇದ್ದೀನಿ, ನನಗೂ ಅವಕಾಶ ಬೇಕು ಅಂತಾರೆ. ಆದರೆ ಕಾಂಗ್ರೆಸ್ ಒಂದ ಮಗನಿಗೆ ಮಾಡುತ್ತೆ, ಇಲ್ಲ ಅಪ್ಪಂಗೆ ಮಾಡುತ್ತೆ. ಅಪ್ಪಂಗೆ ಮಾಡಿದ್ರೆ ಈಶ್ವರ್ ಖಂಡ್ರೆ ಅವ್ರಿಗೆ ಟಿಕೆಟ್ ಆಯಿತು ಅಂದರೆ ಇಡೀ ಪಕ್ಷ ಓಡಾಡಬೇಕು. ಸಾಗರ್ ಖಂಡ್ರೆಗೆ ಟಿಕೆಟ್ ಆಯಿತು ಅಂದರೆ ಈಶ್ವರ್ ಖಂಡ್ರೆ ಒಬ್ಬರೇ ಓಡಾಡ್ಕೊಂಡು ರಿಸಲ್ಟ್ ಮಾಡ್ಕೊತಾರೆ, ಮಾಡ್ಕೋತೀನಿ ಅನ್ನೋ ಭರವಸೆ ಇದೆ ಅವರಿಗೆ. ಇನ್ನೂ ಭಗವಂತ ಖೂಬಾಗೆ ಟಿಕೆಟೇ ಆಗಿ ಕಾಂಗ್ರೆಸ್ಸಲ್ಲಿ ಅಭ್ಯರ್ಥಿ ಬಲವಾಗಿ ನಿಂತ್ಕಟ್ಟು ಅಂದರೆ ರಿಸಲ್ಟ್ ಇನ್ನೂ ಸುಲಭವಾಗಿ ಮಾಡ್ಬೋದು. ಯಾಕಂದರೆ ಭಗವಂತ ಖೂಬಾಗೆ ಸಾಕಷ್ಟು ವಿರೋಧ ಇದೆ ಸ್ಥಳೀಯವಾಗಿ. ನೀವು ಬೀದರ್ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿ ನೋಡೋದಾದರೆ 5 ಬಿ ಜೆ ಪಿ ಎಮ್ ಎಲ್ ಎಗಳಿದ್ದಾರೆ, ಅದರಲ್ಲಿ 2 ವಿರುದ್ಧವಾಗಿ ನಿಂತಿದ್ದಾರೆ. ಇನ್ನೂ 3 ಕೂಡ ಗುಸುಗುಸು ತುಸು ತುಸು ನಮಗೆ ಬೇಡ ಖೂಬಾ ಅಂತಾರೆ ಅನ್ನೋ ಚರ್ಚೆಗಳು. ಕಾಂಗ್ರೆಸ್ಗೆ 3 ಎಮ್ ಎಲ್ ಎಗಳಿದ್ದಾರೆ. ಚಿಂಚೋಳಿ ಅವಿನಾಶ್ ಜಾಧವ್ ಬಿ ಜೆ ಪಿಯಿಂದ, ಉಮೇಶ್ ಜಾಧವ್ ಇದ್ದಾರಲ್ಲ ಸಂಸದ, ಅವ್ರ ಮಗ ಅವಿನಾಶ್ ಜಾಧವ್ ಇದ್ದಾರೆ. ಆಳಂದದಿಂದ ಬಿ ಆರ್ ಪಾಟೀಲ್ ಕಾಂಗ್ರೆಸ್ಸು, ಇನ್ನು ಬಸವ ಕಲ್ಯಾಣದಿಂದ ಶರಣು ಸಲಗಾರ್ ಬಿ ಜೆ ಪಿ, ಅವ್ರು ಕಂಪ್ಲೀಟ್ ಡೆಡ್ ಅಗೇನೆಸ್ಟು ಭಗವಂತ ಖೂಬಾಗೆ. ಹುಮನಾಬಾದಿಂದ ಸಿದ್ದು ಪಾಟೀಲ್ ಬಿ ಜೆ ಪಿ, ಬೀದರ್ ದಕ್ಷಿಣ ಶೈಲೇಂದ್ರ ಬೆಳದಾಳೆ ಬಿ ಜೆ ಪಿ, ಬೀದರ್ ನಗರ ರಹೀಂ ಖಾನ್ ಕಾಂಗ್ರೆಸ್ಸು, ಇನ್ನು ಬಾಲ್ಕಿ ಈಶ್ವರ್ ಖಂಡ್ರೆ ಇದ್ದಾರೆ. ಹೌರಾದಿಂದ ಪ್ರಭು ಚೌಹಾಣ್, ಇವರು ಎಗೇನೆಸ್ಟು. ಹೀಗಾಗಿ ಈ ಲೋಕಸಭಾ ವ್ಯಾಪ್ತಿಯಲ್ಲಿ ಬರುವ 8 ವಿಧಾನಸಭಾ ಕ್ಷೇತ್ರಗಳಲ್ಲಿ ಬಿ ಜೆ ಪಿ 5 ಗೆದ್ದಿದ್ರು ಒಂದು 2 ವಿರೋಧ, ಅವ್ರು ಆಬ್ವಿಯಸ್ಲಿ ಬಿ ಜೆ ಪಿಗೆ ಮಾಡಿಸಲ್ಲ, ನ್ಯೂಟ್ರಲ್ ಆಗ್ಬಿಡ್ತಾರೆ ಬೇಕಾದರೆ. ಹೀಗಾಗಿ ಕಾಂಗ್ರೆಸ್ 3 ಸ್ಥಾನಗಳಲ್ಲಿ ಇದ್ದಾರೆ, ಅದರಲ್ಲಿ ಸಚಿವ ಈಶ್ವರ್ ಖಂಡ್ರೆ ಅವರು ಕೂಡ ಇದ್ದಾರೆ. ಹೀಗಾಗಿ ಬಿ ಜೆ ಪಿ ಅಗೇನೆಸ್ಟ್ ರಿಸಲ್ಟ್ ಮಾಡ್ಕೋಬೋದು ಅನ್ನೋ ಲೆಕ್ಕಾಚಾರ ಕಾಂಗ್ರೆಸ್. ವೀಕ್ಷಕರ ನಿಮ್ಮ ಪ್ರಕಾರ ಬೀದರ್ ಲೋಕಸಭಾ ಕ್ಷೇತ್ರ ಸಂಸದರು ಯಾರಾಗಬೇಕನ್ನೋದನ್ನು ಕಾಮೆಂಟ್ ಮಾಡಿ. ಧನ್ಯವಾದಗಳು.